ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಎಲ್ಲರ ಕುತೂಹಲ ಇದ್ದದ್ದು ಇವತ್ತು ಎಐಸಿಸಿಗೆ ಅಧ್ಯಕ್ಷ ಸ್ಥಾನ ಆಯ್ಕೆಯಾಗುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಯಕಾರಿ ಸಭೆ ನಡೆಯಿತು. ಕಾಂಗ್ರೆಸ್ನಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ನಡೆಯಿತು. ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಅಂತ ಸೋನಿಯಾ ಗಾಂಧಿ ಹೇಳಿಕೆ ಕೊಟ್ಟರು. ಸಿಡಬ್ಲ್ಯೂಸಿ ಸದಸ್ಯರಿಗೆ ಸೋನಿಯಾ ಗಾಂಧಿ ಸೂಚನೆ. ಬ್ರೇಕಿಂಗ್ ನ್ಯೂಸ್. ಸೋನಿಯಾ ಗಾಂಧಿ ಅವರೇ ಮುಂದಿನ ದಿನದಲ್ಲಿ ಅಧ್ಯಕ್ಷರಾಗಬೇಕು ಅನ್ನೋದು ತುಂಬಾ ಜನರ ಒಲವು. ಪತ್ರ ಕೂಡ ಬರೆದಿದ್ರು, ಎಲ್ಲ ಕಡೆ ಹೇಳಿಕೆ ಕೂಡ ಕೊಟ್ಟರು. ಆದರೆ ನಾನು ಅಧ್ಯಕ್ಷೆಯಾಗಲ್ಲ, ಅಧ್ಯಕ್ಷೆಯಾಗಿ ಮುಂದುವರಿಯಲ್ಲ ಅಂದರು ಸೋನಿಯಾ ಗಾಂಧಿ. ಮಧ್ಯಂತರ ಅಧ್ಯಕ್ಷ ಸ್ಥಾನ ತೊರೆಯೋದಕ್ಕೆ ಮುಂದಾಗಿದ್ದಾರೆ ಸೋನಿಯಾ ಗಾಂಧಿ ಅವರು. ಅನಾರೋಗ್ಯದ ಕಾರಣ ಕೊಟ್ಟಿದ್ದಾರೆ, ಹುದ್ದೆ ಬೇಡ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು. ನೀವೇ ಅಧ್ಯಕ್ಷರಾಗಿ ಮುಂದುವರೆದರೆ ಸೂಕ್ತ ಅಂತ ಹೇಳಿಕೆ ಕೊಡಲಾಗಿತ್ತು. ಸೋನಿಯಾ ಗಾಂಧಿ ಅವರಿಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಮನವಿ ಮಾಡಿದ್ರು. ಸೋನಿಯಾ ಪರ ಕೆಲವು ಹಿರಿಯ ನಾಯಕರು, ಅಮರಿಂದರ್ ಸಿಂಗ್ ಆದಿಯಾಗಿ ಕೆಲವರೆಲ್ಲರೂ ಕೂಡ ಅವ್ರ ಪರ ಬ್ಯಾಟಿಂಗ್ ಮಾಡಿದ್ರು. ಅನಾರೋಗ್ಯದ ಕಾರಣವನ್ನು ಕೊಟ್ಟರು ಸೋನಿಯಾ ಗಾಂಧಿ ಅವರು. ನಾನು ಅಧ್ಯಕ್ಷೆಯಾಗಿ ಮುಂದುವರಿಯುವುದಿಲ್ಲ, ಹೊಸ ಅಧ್ಯಕ್ಷರ ಆಯ್ಕೆಗೆ ಇದು ಸೂಕ್ತ ಸಮಯ ಅಂದಿದ್ದು ಎಐಸಿಸಿಯ ಪ್ರಸ್ತುತ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ, ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ಚರ್ಚೆಯಲ್ಲಿದ್ದರು. ಸೋನಿಯಾ ಗಾಂಧಿ ಅವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಇನ್ನೊಬ್ಬರನ್ನ, ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅಂತ ಈ ಮೂಲಕ ಕೇಳಿಕೊಂಡಿದ್ದಾರೆ. ಅಧ್ಯಕ್ಷರ ಆಯ್ಕೆ ಬಗ್ಗೆ ಪತ್ರ ಬರೆದ ವಿಚಾರ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಬರ್ತಾ ಇದೆ. ಕಾರ್ಯಕಾರಿಣಿ ಸಭೆಯಲ್ಲಿ ರಾಹುಲ್ ಗಾಂಧಿ ಫುಲ್ ಗರಂ ಆಗಿದ್ದಾರೆ. ಸೋನಿಯಾ ಗಾಂಧಿ ಅವರು ಆಸ್ಪತ್ರೆಯಲ್ಲಿದ್ದಾಗ ಪತ್ರ ಬರೆದಿದ್ದು ಸರಿನಾ? ಅನಾರೋಗ್ಯದ ಬಗ್ಗೆ, ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಸೂಕ್ತವೇ? ಪತ್ರ ಬರೆಯೋದಕ್ಕೆ ಇದು ಸೂಕ್ತ ಕಾಲವಾಗಿತ್ತೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಖಡಕ್ ಆಗಿ ಪ್ರಶ್ನೆ ಕೇಳಿದ್ರು ರಾಹುಲ್ ಗಾಂಧಿ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿದ್ದೀರಾ ಬ್ರೇಕಿಂಗ್ ನ್ಯೂಸ್. ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಪತ್ರ ಬರೆದ ವಿಚಾರ ಕೂಡ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಚರ್ಚೆ ಆಗಿದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ. ಆದ್ರೆ ರಾಹುಲ್ ಗಾಂಧಿ ಇದರಿಂದ ಗರಂ ಆಗಿದ್ರು, ಆಸ್ಪತ್ರೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಚರ್ಚೆ ಅಂದ್ರೆ ಅಧ್ಯಕ್ಷ ಸ್ಥಾನದ ಚರ್ಚೆ ಪ್ಲಸ್ ಪತ್ರ ಬರೆಯೋದು ಇವೆಲ್ಲವೂ ಕೂಡ ಒಳ್ಳೆ ಟೈಮ್ ಇದು, ಯಾಕೆ ಬೇಕಿತ್ತು ಇವಾಗ ಅಂತ ಕೂಡ ಗರಂ ಆಗಿದ್ರು ರಾಹುಲ್ ಗಾಂಧಿ. ಕಾಂಗ್ರೆಸ್ನಲ್ಲಿ ಹಿರಿಯರು ವರ್ಸಸ್ ರಾಹುಲ್ ಗಾಂಧಿ ಆಗೋಗಿದೆ. ರಾಹುಲ್ ಗಾಂಧಿ ಅಂದ್ರೆ ರಾಹುಲ್ ಗಾಂಧಿ ವಿರುದ್ಧ ಕಪಿಲ್ ಸಿಬಲ್, ಆಜಾದ್ ಕಿಡಿಕಾರಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನ ಹಿರಿಯ ನಾಯಕರು ಕಪಿಲ್ ಸಿಬಲ್ ಮತ್ತು ಗುಲಾಬ್ ನಬಿ ಆಜಾದ್ ಇದೀಗ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಹುಲ್ ಗಾಂಧಿ ವರ್ಸಸ್ ಸಿಬಲ್ ಆಜಾದ್ ಅನ್ನೋ ತರ ಪತ್ರ ಬರೆದವರು ಬಿಜೆಪಿ ಪರ ಅನ್ನೋದು ಸೂಕ್ತವಲ್ಲ. ರಾಹುಲ್ ಆರೋಪವನ್ನು ಖಂಡಿಸಿದ್ದಾರೆ ಕಪಿಲ್ ಸಿಬಲ್. ಬಿಜೆಪಿಯ ಪರ ಆರೋಪ ಸಂಬಂಧ ರಾಹುಲ್ ವಿರುದ್ಧ ಕಿಡಿಕಾರಿದ್ದಾರೆ. ಚರ್ಚೆ ನಡೀತು ಸಿಡಬ್ಲ್ಯೂಸಿ ಸಭೆಯಲ್ಲಿ, ನಡೀಬೇಕು ಅಂತ ರಾಹುಲ್ ಗಾಂಧಿ. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪತ್ರ ಬರೆದ್ರಿ, ಆಗಾಗಿನ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಪತ್ರ ಯಾಕೆ ಬರೀಬೇಕಾಗಿತ್ತು? ಅದು ನಮ್ಮೊಳಗೆ ಚರ್ಚೆ ಆಗಬೇಕಾಗಿತ್ತು. ಪಕ್ಷದ ಚರ್ಚೆಗಳು ಮಾಧ್ಯಮದಲ್ಲಿ ಚರ್ಚೆ ಆಗಬಾರದು. 30 ವರ್ಷಗಳಲ್ಲಿ ಬಿಜೆಪಿ ಪರ ಹೇಳಿಕೆ ಕೊಟ್ಟಿಲ್ಲ. ರಾಜಸ್ಥಾನ ಹೈಕೋರ್ಟ್ನಲ್ಲಿ ಪಕ್ಷ ಸಮರ್ಥಿಸಿಕೊಂಡಿದ್ದೇನೆ ಕಪಿಲ್ ಸಿಬಲ್. ಬಿಕಾಸ್ ಅವರು ಹಿರಿಯ ವಕೀಲರು ಆಗಿರೋದ್ರಿಂದ ಅವರ ಅನಿಸಿಕೆ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಆಯಿತು.
ಪಕ್ಷದ ಚರ್ಚೆಗಳು ಮಾಧ್ಯಮದಲ್ಲಿ ಚರ್ಚೆ ಆಗಬಾರದು. 30 ವರ್ಷಗಳಲ್ಲಿ ಬಿಜೆಪಿ ಪರ ಹೇಳಿಕೆ ಕೊಟ್ಟಿಲ್ಲ. ರಾಜಸ್ಥಾನ ಹೈಕೋರ್ಟ್ನಲ್ಲಿ ಪಕ್ಷ ಸಮರ್ಥಿಸಿಕೊಂಡಿದ್ದೇನೆ ಅಂತ ಕಪಿಲ್ ಸಿಬಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಪತ್ರ ಬರೆದವರು ಬಿಜೆಪಿ ಜೊತೆಗಿದ್ದವರು ಅನ್ನೋದು ತಪ್ಪು. ರಾಹುಲ್ ಗಾಂಧಿ ಮೇಲೆ ಗರಂ ಆದರು ಗುಲಾಂ ನಬಿ ಆಜಾದ್. ಗುಲಾಂ ನಬಿ ಆಜಾದ್ರಿಂದಲೂ ಕೂಡ ರಾಹುಲ್ ವಿರುದ್ಧ ಗರಂ ಆದರು. ಇದು ವಿಡಿಯೋ ಕಾನ್ಫರೆನ್ಸ್ ನಡೆದಂತಹ ಇವತ್ತಿನ ಎಲ್ಲ ಬೆಳವಣಿಗೆಗಳು. ಇಬ್ಬರು ಹಿರಿಯ ಕಾಂಗ್ರೆಸ್ನ ಘಟಾನುಘಟಿ ಪಟುಗಳು, ಕಪಿಲ್ ಸಿಬಲ್ ಅಫ್ಕೋರ್ಸ್, ಅವರೊಬ್ಬ ವಕೀಲರು ಕೂಡ, ಹಿರಿಯ ವಕೀಲರು ಕೂಡ. ತುಂಬಾ ಸರಿ ವಾದ ಪ್ರತಿವಾದದಲ್ಲಿ ಕೇಳಿರ್ತೀರಾ ನ್ಯೂಸ್ ಅಲ್ಲೂ ಕೂಡ, ಹಾಗಾಗಿ ಕಪಿಲ್ ಸಿಬಲ್ ನೀವು ನೋಡ್ತಿದ್ದೀರಾ. ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಜೊತೆಗೆ ಸೋನಿಯಾ ಗಾಂಧಿ ಅವ್ರಿಗೆ ಬಹಳ ಅತ್ಯಾಪ್ತರು. ಗುಲಾಂ ನಬಿ ಆಜಾದ್ ಅವರು ಕರ್ನಾಟಕದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಸಾಹೇಬರು ಬಂದೇ ಬರ್ತಾರೆ. ಈಗ ಅವರಿಬ್ರು ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಏನ್ ಅನ್ಕೊಂಡಿದ್ರು ಅಂದ್ರೆ ಇವತ್ತು ಯಾರಾದ್ರೂ ಒಬ್ರು ಆಯ್ಕೆ ಆಗುತ್ತೆ ಅಂತ, ಅದಾಗೋ ಲಕ್ಷಣ ಕಾಣಿಸ್ತಿಲ್ಲ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಬೇಜಾರು ಮಾಡ್ಕೊಂಡಿದ್ದಾರೆ. ಮಗದೊಂದು ಕಡೆ ಸೋನಿಯಾ ಗಾಂಧಿ ಅವರು ನಾನೀ ಕುರ್ಚಿಲ್ ಕೂರಲ್ಲ ಅಂತಿದ್ದಾರೆ. ಸೊಲ್ಯೂಷನ್ ಏನು ಇವತ್ತು, ಅದರಿಂದ ಔಟ್ಕಮ್ ಏನು? ಹರೀಶ್, ಈಗಷ್ಟೇ ಚರ್ಚೆಗಳು ಶುರುವಾಗಿದ್ದಾವೆ. ಅವು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನು ಪಡ್ಕೊಳ್ತಾ ಇದ್ದಾವೆ. ಇನ್ನೂ ಕೂಡ ಇದು ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಫಸ್ಟು ಸೋನಿಯಾ ಗಾಂಧಿ ಅವರು ತಾವು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲ್ಲ ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟರು. ಆ ನಂತರದಲ್ಲಿ ಮನಮೋಹನ್ ಸಿಂಗ್ ಅವರು ನೀವೇ ಮುಂದುವರಿಬೇಕು ಅನ್ನುವಂಥದ್ದನ್ನು ಹೇಳಿದ್ರು, ಮತ್ತೊಮ್ಮೆ ಪುನರುಚ್ಚರಿಸಿದ್ರು, ಆ ಮುಖಾಂತರ ಒತ್ತಾಯ ಮಾಡಿದರು. ಅದಾದಮೇಲೆ ಪತ್ರ ಬರೆದ ಬಗ್ಗೆ ಮನಮೋಹನ್ ಸಿಂಗ್, ಎ ಕೆ ಆಂಟನಿ ಮತ್ತು ರಾಹುಲ್ ಗಾಂಧಿ ಮೂರು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಟೈಮಿಂಗ್ ಬಗ್ಗೆ, ಪತ್ರ ಬರೆದಿದ್ದ ಬಗ್ಗೆ ಅಲ್ಲ, ಟೈಮಿಂಗ್ ಬಗ್ಗೆ. ಯಾವಾಗ ರಾಜಸ್ಥಾನ ಕ್ರೈಸಿಸ್ ಇತ್ತು ಆಗ ಪತ್ರ ಬರೆದ್ರೆ ಪಕ್ಷಕ್ಕೆ ಮುಜುಗರ ಆಗುವಂತ ನೋಡ್ಕೊಂಡ್ರಿ, ಮತ್ತೆ ಯಾವಾಗ ಸೋನಿಯಾ ಗಾಂಧಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಆಗ ಪತ್ರ ಬರೆದ್ರಿ, ಇದು ಪತ್ರ ಬರೆಯೋದಕ್ಕೆ ಸೂಕ್ತವಾದಂತಹ ಕಾಲ ಆಗಿತ್ತ, ಮತ್ತೆ ಈ ವಿಷಯವನ್ನ ಪತ್ರದ ಮುಖೇನ ಚರ್ಚೆ ಮಾಡಬೇಕಿತ್ತ, ಪಕ್ಷದ ಆಂತರಿಕ ವೇದಿಕೆಯೊಳಗೆ ಚರ್ಚೆ ಮಾಡಬೇಕಾಗಿದ್ದ ಸಂಗತಿ ಈಗ ಮಾಧ್ಯಮಗಳಲ್ಲಿ ಚರ್ಚೆಯಾಗೋ ರೀತಿ ನೋಡ್ಕೊಳ್ಬೇಕಿತ್ತ ಅನ್ನುವಂತಹ ಬಹಳ ಸ್ಪಷ್ಟವಾದ, ಖಚಿತವಾದ, ಖಡಕ್ ಆದಂತ ಪ್ರಶ್ನೆಗಳನ್ನ ಎತ್ತಿದ್ರು ರಾಹುಲ್ ಗಾಂಧಿ. ಒಂದು ಹಂತದಲ್ಲಿ ಅವರು ಮಾತನಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರು, ಏನಂತಂದ್ರೆ ಇದು ಈ ಪತ್ರ ಬರೆಯುವ ಮುಖಾಂತರ ಬಿಜೆಪಿಯ ಪರವಾಗಿ ಕೆಲಸ ಮಾಡಿದಂತಾಗಿದೆ ಅನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡಿದ್ರು. ಅಂದ್ರೆ ಆದ್ರೆ ಅದು ಮತ್ತೊಂದು ರೀತಿಯ ಚರ್ಚೆಗೆ ಕೊಂಡೋಯ್ತು. ಮತ್ತೆ ಅಗೇನ್ ಓಲ್ಡ್ ಗಾರ್ಡ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಅನ್ನುವಂತ ಕಾಂಗ್ರೆಸ್ ನಲ್ಲಿ ನಡೀತಿರುವಂತ ಶೀತಲ ಸಮರದ ಮುಂದುವರೆದ ಭಾಗವಾಗಿ ಈ ಚರ್ಚೆ ಹೋಯ್ತು. ಏನಂತಂದ್ರೆ ಆಗ ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹಿರಿಯ ನಾಯಕರಾದಂತಹ ಗುಲಾಂ ನಬಿ ಆಜಾದ್ ಮತ್ತು ಕಪಿಲ್ ಸಿಬಲ್ ತಮ್ಮ ಅನಿಸಿಕೆಗಳನ್ನ ಕೂಡ ಹೇಳಿದ್ರು, ಅಸಮಾಧಾನವನ್ನ ಹೊರ ಹಾಕಿದ್ರು. ಏನಂತಂದ್ರೆ ನಾವು 30 ವರ್ಷದಿಂದ ಪಕ್ಷ ಇದ್ದು ಬಿಜೆಪಿ ಪರವಾಗಿ ಕೆಲಸ ಮಾಡಿದೀವಿ ಅನ್ನುವಂತಹ ಒಂದೇ ಒಂದು ಸಾಕ್ಷ್ಯ ಇಲ್ಲ, ಪುರಾವೆ ಇಲ್ಲ, ಜೊತೆಗೆ ನಾವು ಅಂತ ಕೆಲಸ ಮಾಡಿಲ್ಲ ಅನ್ನುವಂತ ಹೇಳ್ತಾನೆ. ಅದನ್ನ ಸಾಬೀತುಪಡಿಸಿ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸವಾಲನ್ನ ಕೂಡ ಹಾಕಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಹೀಗೆ ಸೋನಿಯಾ ಗಾಂಧಿ ಅವರು ಪದತ್ಯಾಗ ಮಾಡುವುದರಿಂದ ಹಿಡ್ಕೊಂಡು ಈಗ ರಾಹುಲ್ ಗಾಂಧಿ ವರ್ಸಸ್ ಅದರ್ಸ್ ಅಥವಾ ಓಲ್ಡ್ ಗಾರ್ಡ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಇಲ್ಲಿವರೆಗೆ ಬಂದಿದೆ. ಬಹುಶಃ ಅದು ಇನ್ನೂ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಚರ್ಚೆಯಲ್ಲಿ ಕಪಿಲ್ ಸಿಬಲ್ ಅವರದಾಗಿರ್ಲಿ, ಗುಲಾಂ ನಬಿ ಆಜಾದ್ ಆಗಿರ್ಲಿ, ನಮ್ಗೆ ಗೊತ್ತಿರೋ ಹಾಗೆ ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರ ಪಟ್ಟಿಯಲ್ಲಿ ಇರೋರು ಕೂಡ ಇವರೆಲ್ಲರೂ ಕೂಡ. ಬಟ್ ಪಾಯಿಂಟ್ ಇಸ್, ಮುಂದಿನ ಎಐಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದಕ್ಕೆ, ಅದಕ್ಕೇನಾದರೂ ಈಗ ಸೋನಿಯಾ ಗಾಂಧಿ ಅವರು ಸ್ಟೆಪ್ ಬ್ಯಾಕ್ ಆಗಿದ್ದಾರೆ ಹುಷಾರಿಲ್ಲ ಅಂತ, ರಾಹುಲ್ ಗಾಂಧಿ ಅವರು ಮತ್ತೇನಾದರೂ ನಾನು ಆಗ್ತೀನಿ ಅಂತ ಒಲವು ವ್ಯಕ್ತಪಡಿಸಿದ್ದಾರಾ, ಅಥವಾ ಅದು ಗಾಂಧಿ ಕುಟುಂಬದ ಬಿಟ್ಟು ಬೇರೆಯವ್ರಿಗೆ ಏನಾದರೂ ಹೋಗುವಂಥ ಚಾನ್ಸಸ್ಗಳನ್ನು ಬೇರೆ ನಾಯಕರೇ ಏನಾದರೂ ವ್ಯಕ್ತಪಡಿಸಿದ್ದಾರೆ, ಎನಿ ಇನ್ಫಾರ್ಮೇಷನ್? ಹಾ ಹರೀಶ್, ಏನಂದ್ರೆ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಆಗ್ತಿತ್ತು, ಆದ್ರೆ ಅದು ಅನಂತರದಲ್ಲಿ ಪತ್ರದ ವಿಷಯಕ್ಕೆ ಡೈವರ್ಟ್ ಆಯ್ತು. ಪತ್ರ ಬರೆದಿದ್ದು ಸರಿ ತಪ್ಪು ಅನ್ನುವಂಥ ಚರ್ಚೆ ಈಗ ಆಗ್ತಿದೆ. ಇನ್ ಮುಂದೆ ಅಧ್ಯಕ್ಷ ಯಾರಾಗಬೇಕು ಅನ್ನುವಂಥ ಚರ್ಚೆಯು ಕೂಡ ಡೆಫಿನೆಟ್ಲಿ ಮರಳುತ್ತೆ. ಇವತ್ತು ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ. ಸೊ ಹಾಗೆ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದಂತ ಸಂದರ್ಭದಲ್ಲಿ, ಆ ವಿಷಯ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಯಾರಾಗಬೇಕು, ಸೋನಿಯಾ ಗಾಂಧಿ ಅವರೇ ಆಗ್ಬೇಕಾ, ಅವರೇ ಮುಂದುವರಿಬೇಕಾ ಅನ್ನುವಂಥದ್ದು, ಜೊತೆಗೆ ರಾಹುಲ್ ಗಾಂಧಿ ಅವರು ಆಗ್ಲಿ ಅಂತ ಕೆಲವರು ಹೇಳಬಹುದು ಅಥವಾ ಕೆಲವರಿಗೆ ಆಗ್ಲೇ ಪತ್ರದ ಮುಖಾಂತರ ಎಲ್ಲ ಕೂಡ ಅದನ್ನ ಹೇಳಿದ್ದಾರೆ. ಹಾಗಾಗಿ ಈ ಸಭೆಯಲ್ಲೂ ಕೂಡ ಆ ವಿಷಯ ಚರ್ಚೆ ಆಗುವಂತ ಸಾಧ್ಯತೆಗಳು ಇದ್ದೇ ಇದ್ದಾವೆ.
ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರೂ ಕೂಡ ಕಡಾಖಂಡಿತವಾಗಿ ತಾವು ಅಧ್ಯಕ್ಷ ಆಗಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೇ ಆದ್ರೆ ನಂತರದಲ್ಲಿ ಗಾಂಧಿಯೇತರ ಕುಟುಂಬದವರನ್ನ ಮಾಡಬೇಕು ಅನ್ನುವಂತ ಚರ್ಚೆ ಶುರುವಾಗುತ್ತೆ. ಒಂದೊಮ್ಮೆ ಅದು ರಾಹುಲ್ ಗಾಂಧಿ ಮನವೊಲ್ದ್ರು ಅಥವಾ ಸೋನಿಯಾ ಗಾಂಧಿ ಅವರು ಒಪ್ಕೊಂಡ್ರು ಕೂಡ ಆ ಅಂತ ಚರ್ಚೆ ಹೋಗೋದೇ ಇಲ್ಲ. ಅಂದ್ರೆ ಗಾಂಧಿ ಕುಟುಂಬದವರನ್ನ ಹೊರತುಪಡಿಸಿ ಬೇರೆ ಯಾರನ್ನೋ ಮಾಡಬೇಕು ಅನ್ನುವಂತ ಹಂತಕ್ಕೆ ಹೋಗ್ಲಿಕ್ಕೆ ಇಲ್ಲ. ರಾಹುಲ್ ಗಾಂಧಿ ಒಪ್ಪದೇ ಇದ್ರೆ ಅವ್ರ ಹಿಂದೆ 2019 ರಿಸೈನ್ ಮಾಡಿದಾಗ ಆಗ್ಲೇ ಕಾಂಗ್ರೆಸ್ ನ ಎಲ್ಲ ನಾಯಕರು ಕೂಡ ಅವರನ್ನ ನೀವೇ ಮುಂದುವರಿಬೇಕು, ಇದು ನಿಮ್ಮೊಬ್ಬರ ಸೋಲಲ್ಲ ಅನ್ನುವಂತ ರೀತಿಯಲ್ಲಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಒಪ್ಪಿರ್ಲಿಲ್ಲ. ಈಗ ಅವರು ಮನವೊಲ್ಕೊಳ್ತಾರ ಅನ್ನುವಂಥದ್ದನ್ನ ನೋಡ್ಬೇಕು. ಒಂದೊಮ್ಮೆ ಆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ರು ಒಪ್ತಾ ಇದ್ರೆ ಆಗ ಚರ್ಚೆ ಆಗ್ಬೇಕು ಅಗೇನ್. ಆಗ ಗಾಂಧಿ ಕುಟುಂಬದಿಂದ ಹೊರತಾಗಿ ಯಾರು ಅವರು ಎಷ್ಟು ನಿಷ್ಠರು ಗಾಂಧಿ ಕುಟುಂಬಕ್ಕೆ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತವೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ದಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಗಾಗಿ.